ಹಲೋ ಫ್ರೆಂಡ್ಸ್, ಟೆಕ್ಸ್ಟಾರ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಇಂಡಿಯನ್ ನೇವಿಯಲ್ಲಿ ರಿಕ್ರೂಟ್ಮೆಂಟ್ ಆಗಿರುವಂಥದ್ದು ಇಲ್ಲಿ ನೋಡ್ಬೋದು. ಅಫಿಷಿಯಲ್ ನೋಟಿಫಿಕೇಶನ್ ಬಂದಿರುವಂಥದ್ದು ಇದು. ಈ ವರ್ಷದ ಮೊದಲನೇ ನೇಮಕಾತಿ ಇಂಡಿಯನ್ ನೇವಿದು. ಇದು ಯಾವ ಹುದ್ದೆಗಳಂದರೆ ಗ್ರೂಪ್ ಸಿ ಹುದ್ದೆಗಳು ಬರ್ತಾವೆ ಇಲ್ಲಿ. ಇದನ್ನು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದಂತ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ತೋರಿಸ್ತೀನಿ. ಬನ್ನಿ, ಈ ಥರ ಕ್ವಾಲಿಫಿಕೇಷನ್ ಏನು ಮತ್ತು ಏನೇನು ಎಷ್ಟೆಷ್ಟು ಪೋಸ್ಟ್ ಇವೆ ಅದನ್ನೆಲ್ಲಾನು ಪೂರ್ತಿಯಾಗಿ ಈ ಒಂದು ವಿಡಿಯೋಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ. ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಮುಖ್ಯಕ್ಕಿಂತ ಮುಂಚೆ ಈ ಒಂದು ಆ್ಯಪ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಆ್ಯಪ್ ಹೆಸರು ಬಂದುಬಿಟ್ಟು ಪರೀಕ್ಷೆ ಆ್ಯಪ್ ಅಂತ. ಇದರಲ್ಲಿ ನೀವೇ ಏರ್ಪೋಸ್ ಇಂಡಿಯನ್ ಆಗಿ ಸಹ ಟೆಸ್ಟ್ನ ತೋರ್ತಾ ಇರ್ತಾರೆ. ನಾನು ಡಿಫೆನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಟೆಸ್ಟ್ ಮೇಲೆ ನೀವು ಟೆಸ್ಟ್ನ ಅಟೆಂಡ್ ಮಾಡಬೇಕಂದ್ರೆ ಈ ರೀತಿ ಟೆಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು MR ಮತ್ತು SSR ಅಂತ ಕೊಟ್ಟಿದ್ದಾರೆ. ಇವಾಗ MR ಮೇಲೆ ನಾನು ತೋರಿಸಿ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಅನ್ಲಾಕ್ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ 299 ತೋರಿಸ್ತಾ ಇದೆ. ನನ್ನ ಒಂದು ರೆಫರಲ್ ಕೋಡ್ನ ನೀವು ಹಾಕಿದರೆ ನಿಮಗೆ ಕಡಿಮೆ ತೋರಿಸುತ್ತೆ. ನನ್ನ ರೆಫರಲ್ ಕೋಡ್ ಬಂದುಬಿಟ್ಟು Tech Star 14 ಅಂತ. ಇವಾಗ ಅಪ್ಲೈ ಮಾಡ್ಕೋತೀನಿ ನಾನು. ಅಪ್ಲೈ ಕೊಟ್ಟರೆ 119 ರೂಪಾಯಿ ಸೇವ್ ಆಯಿತು, 180 ರೂಪಾಯಿ ಆಯಿತು. ಇವಾಗ ಕಂಟಿನ್ಯೂ ಆದ ಮೇಲೆ ಪೇ ಮೇಲೆ ಕ್ಲಿಕ್ ಮಾಡಿದರೆ ಈ ಟೆಸ್ಟ್ ನಿಮಗೆ ಓಪನ್ ಆಗುತ್ತೆ. ನೀವು ಟೆಸ್ಟ್ನ ಅಟೆಂಡ್ ಮಾಡ್ಬೋದಾಗಿದೆ. ಯಾವ ತುಂಬ ಚೆನ್ನಾಗಿದೆ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ಥರ ಒಂದು ಸ್ಯಾಲ್ರಿ ಬಂದುಬಿಟ್ಟು 18,000 ಸ್ಟಾರ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ನಿಮಗೆ 56,900 ತನಕ ನಿಮಗೆ ಸ್ಯಾಲ್ರಿ ಇರುವಂಥದ್ದು. ಇದರಲ್ಲಿ ಮೂರು ಇವನ್ನ ಡಿವೈಡ್ ಮಾಡಿದ್ದಾರೆ, ಮೂರು ಗ್ರೂಪಾಗಿ. ಈಸ್ಟರ್ನ್ ನೆವಲ್ ಕಮಾಂಡು, ವೆಸ್ಟರ್ನ್ ನೆವಲ್ ಕಮಾಂಡ್, ಸೌತರ್ನ್ ನೆವಲ್ ಕಮಾಂಡ್ ಅಂತ ಮೂರು ಇವನು ಮಾಡಿದ್ದಾರೆ. ಇಲ್ಲಿ ನಿಮ್ಮ ಒಂದು ನಿಮ್ಮ ಕೆಟಗರಿ ವೈಸಲ್ಲಿ ಜಾಬ್ ಡೀಟೇಲ್ನ ಕೊಟ್ಟಿದ್ದಾರೆ. ಅಂದರೆ ಎಷ್ಟು ಪೋಸ್ಟ್ ಇವೆ ನಿಮ್ಮ ಕೆಟಗರಿಗೆ ಅವನ್ನ ಇಲ್ಲಿ ಕೊಟ್ಟಿದ್ದಾರೆ. ಅವನ್ನ ನೀವು ಬೇಕಾದ ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೋಡ್ಕೋಬೋದಾಗಿದೆ. ಇದರ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು 1159 ಹುದ್ದೆಗಳು ಇರುವಂಥದ್ದು ಈ ಒಂದು ನೀವು ನೋಟಿಫಿಕೇಶನಲ್ಲಿ. ಇಲ್ಲಿ ಅವರು ಕೆಟಗರಿ ವೈಸ್ ಡಿವೈಡ್ ಮಾಡಿದ್ದಾರೆ. ಅವನ್ನೆಲ್ಲಾನು ಸೇರಿಸಿದೆ ಅಷ್ಟಾಗುತ್ತೆ. 1159 ಹುದ್ದೆಗಳು ಇರುವಂಥದ್ದು. ಇದಾದಮೇಲೆ ಈ ಥರ ಒಂದು ಏಜ್ ನೋಡೋದಾದರೆ ಇದಕ್ಕೆ 18 ವರ್ಷದಿಂದ 25 ವರ್ಷದೊಳಗಾಗಿ ಇದ್ದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ ಅನ್ ರಿಸರ್ವ್ಡ್ ಕ್ಯಾಟಗರಿಯವರಿಗೆ ಇಷ್ಟಿರುತ್ತೆ 18 ರಿಂದ 25 ವರ್ಷ, SC ST OBC ಅವರಿಗೆ ಮತ್ತು ಏಜ್ ರಿಲ್ಯಾಕ್ಸೇಷನ್ ಸಿಗುವಂಥದ್ದು. ಈ ಥರ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಇದಕ್ಕೆ 10th ಮತ್ತು ITIನ ಮುಗಿಸಿರಬೇಕು ಅಂತ ಇಲ್ಲಿ ಹೇಳಿದ್ದಾರೆ. 10th ಪ್ಲಸ್ ನೀವು ITI ಮುಗಿಸಿರಬೇಕು. ITIನ ಯಾವುದೇ ಒಂದು ರೀಸನ್ ಅಂದರೆ ಯಾವುದೇ ಒಂದು ಟ್ರೇಡಲ್ಲಿ ನೀವು ಮುಗಿಸಿರಲೇಬೇಕಾಗುತ್ತೆ. ಇದಕ್ಕೆ ಆನ್ಲೈನಲ್ಲಿ ಎಕ್ಸಾಮ್ ಇರುತ್ತೆ. ಇದಕ್ಕೆ ಅಪ್ಲೈ ಮಾಡಿದಾದಮೇಲೆ ನಿಮಗೆ ಬೆಂಗಳೂರಲ್ಲಿ ಮತ್ತು ಇನ್ನಿತರ ಒಂದು ಡಿಸ್ಟಿಕ್ನಲ್ಲಿ ಎಕ್ಸಾಮ್ ನಡೆಸೋ ಸಾಧ್ಯತೆ ಇರುತ್ತೆ. ಫಸ್ಟು ಈ ಥರ ಒಂದು ಸಿಲೆಬಸ್ ನೋಡೋದಾದರೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ಸು 25 ಮಾರ್ಕ್ಸ್ ಇರುತ್ತೆ. ನ್ಯೂಮೆರಿಕಲ್ ಆಪ್ಟಿಟ್ಯೂಡು 25 ಇರುತ್ತೆ. ಜನರಲ್ ಇಂಗ್ಲೀಷ್ ಆ್ಯಂಡ್ 25 ಇರುತ್ತೆ. ಜನರಲ್ ಅವೇರ್ನೆಸ್ಸು 25 ಇರುತ್ತೆ. ಒಟ್ಟು 100 ಮಾರ್ಕ್ಸ್ ಇರುತ್ತೆ. ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ 22 ಫೆಬ್ರವರಿ 2021 ಸ್ಟಾರ್ಟ್ ಆಗುತ್ತೆ. ಕೊನೆಯ ದಿನಾಂಕ ಬಂದುಬಿಟ್ಟು 7 ಮಾರ್ಚ್ 2021 ಆಗಿರುತ್ತೆ. ಟ್ರೈ ಮಾಡ್ತೀನಿ ಇದಕ್ಕೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅಂತ ವಿಡಿಯೋ ಮಾಡೋದಕ್ಕೆ. ನೋಡಿ ಫ್ರೆಂಡ್ಸ್, ಈ ವರ್ಷದ ಮೊದಲ ನೇಮಕಾತಿ ಇದು ಇಂಡಿಯನ್ ನೇವಿಯಲ್ಲಿ. ಇದಕ್ಕೆ 10th ಮತ್ತು ITIನ ಮುಗಿಸಿರ್ಬೇಕಂತ ಹೇಳಿದ್ದಾರೆ. ಕ್ವಾಲಿಫಿಕೇಷನ್ನು ನೋಡೋಣ. ಅಪ್ಲೈ ಮಾಡುವಾಗ ಏನು 10th ಅತ್ತೇನೇ ಅಪ್ಲೈ ಮಾಡೋದಕ್ಕೆ ನಡೆಯುತ್ತೋ ಇಲ್ಲ ಅಂತ ಚೆಕ್ ಮಾಡಬೇಕಾಗುತ್ತೆ. ಆದರೆ ಇದರಲ್ಲಿ ಮಾತ್ರ ITI ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕಂತ ಕೊಟ್ಟಿದ್ದಾರೆ. ಇವಾಗ ಕಮೆಂಟ್ ಮೂಲಕ ಕೇಳ್ತಾರೆ ನನಗೆ, ನಾನು 10th ಮುಗಿಸಿದ್ದೀನಿ, ಅರ್ಜಿ ಸಲ್ಲಿಸೋಕ್ಕೆ ಎಲಿಜಿಬಲ್ಲ ಅಂತ. ಇದಕ್ಕೆ ಇಲ್ಲಿ ನೋಟಿಫಿಕೇಶನ್ ಪ್ರಕಾರ ನೋಡೋದಾದರೆ ITIನ ನೀವು ಮುಗಿಸಿರ್ಬೇಕಂತ ಹೇಳಿದ್ದಾರೆ. ನೋಡೋಣ ಅಪ್ಲೈ ಮಾಡುವಾಗ ಯಾವ ರೀತಿ ಕೊಡ್ತಾರೆ ಅಂತ. ನೋಟಿಫಿಕೇಶನಲ್ಲಿ ITI ಅಂತ ಕೊಟ್ಟಿದ್ದಾರೆ ಅಂದರೆ ITIನ ನೀವು ಮುಗಿಸಿರಲೇಬೇಕಾಗುತ್ತೆ. ಫ್ರೆಂಡ್ಸ್, ಇದಕ್ಕೆ ಎಕ್ಸಾಮ್ ಫೀ ನೋಡೋದಾದರೆ 205 ರೂಪಾಯಿ ಎಕ್ಸಾಮ್ ಫೀ ಇರುತ್ತೆ. ಎಲ್ಲ ಕೆಟಗರಿಯವರು ಸಹ ಇದಕ್ಕೆ ಎಕ್ಸಾಮ್ ಫೀನ ತುಂಬಬೇಕಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.